ವೀಕ್ಷಕರೆ, ಈ ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ. ಬಹುತೇಕ ವಸ್ತುಗಳು ಖರೀದಿಗೆ ಬಾಡಿಗೆಗೆ ಸಿಗುತ್ತವೆ. ವಿಚಿತ್ರ ಅಂದರೆ ಭಾರತದ ಈ ಹಳ್ಳಿಯಲ್ಲಿ ಹೆಂಡತಿಯನ್ನೇ ಬಾಡಿಗೆ ಕೊಡುವ ವಿಚಿತ್ರ ರೂಢಿ ಇದೆ. ಇಂಥ ಒಂದು ಪದ್ಧತಿ ಶತಮಾನಗಳಿಂದ ನಡೆದುಕೊಂಡು ಬಂದಿದ್ದರೂ ಕಾನೂನಿಗೂ ಕಡಿವಾಣ ಹಾಕುವುದಕ್ಕೆ ಸಾಧ್ಯವಾಗಿಲ್ಲ. ಅಷ್ಟಕ್ಕೂ ಇಲ್ಲಿ ಹೆಂಡತಿ ಮತ್ತು ಹೆಣ್ಣು ಮಕ್ಕಳನ್ನು ಯಾಕಾಗಿ ಬಾಡಿಗೆ ಕೊಡಲಾಗುತ್ತದೆ? ಅಗ್ರಿಮೆಂಟ್ನಲ್ಲಿ ಯಾವೆಲ್ಲ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗುತ್ತದೆ? ವೀಕ್ಷಕರೇ, ಮಧ್ಯಪ್ರದೇಶದ ಶಿವಪುರಿ ಎಂಬ ಪ್ರದೇಶ ದದೀಚ ಎಂಬ ಪದ್ಧತಿ ಎಲ್ಲರನ್ನೂ ಅಚ್ಚರಿಗೊಳಿಸುತ್ತದೆ. ಸಮಾಜ ಒಪ್ಪದ ಈನ ಪದ್ಧತಿಯೊಂದು ಈ ಪ್ರದೇಶದಲ್ಲಿ ಜಾರಿಯಲ್ಲಿದೆ. ಇಲ್ಲಿ ಹೆಂಡತಿ ಹೆಣ್ಣು ಮಕ್ಕಳನ್ನು ಬಾಡಿಗೆ ಕೊಡಲಾಗುತ್ತದೆ. ಇಂಥ ಪದ್ಧತಿಗೆ ದದೀಚ ಎಂದು ಕರೆಯಲಾಗುತ್ತದೆ. ಪುರಾಣದ ದದೀಚ ಮುನಿಗೂ ಈ ಪದ್ಧತಿಗೂ ಯಾವ ಸಂಬಂಧವೂ ಇಲ್ಲ. ಇದೇನು ತುಂಬ ಅಳತಾದ ರೂಢಿಯಲ್ಲ, ಶತಮಾನಗಳಿಂದೀಚೆಗೆ ಶುರುವಾಗಿದೆ. ಹಾಗಾದರೆ ಇಂಥದ್ದೊಂದು ವಿಚಿತ್ರ ಪದ್ಧತಿ ಶುರುವಾಗಿದ್ದಾದರೂ ಯಾಕೆ? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಪ್ರದೇಶದ ತುಸು ಶ್ರೀಮಂತರು ಬಡವರ ಮನೆಯ ಹೆಣ್ಣು ಮಕ್ಕಳನ್ನು ಬಾಡಿಗೆಗೆ ಪಡೆಯುತ್ತಾರೆ. ತಂದೆ ತನ್ನ ಹೆಣ್ಣು ಮಕ್ಕಳನ್ನು, ಗಂಡ ತನ್ನ ಹೆಂಡತಿಯನ್ನು ಬಾಡಿಗೆಗೆ ಕೊಡುತ್ತಾನೆ. ಬಾಡಿಗೆ ಅವಧಿ ಒಂದು ದಿನದಿಂದ ಆರಂಭಿಸಿ ಒಂದು ವರ್ಷದವರೆಗೆ ಇರಬಹುದು. ಇದೆಲ್ಲವೂ ಲಿಖಿತ ಅಗ್ರಿಮೆಂಟ್ ಮೇಲೆ ಆಗುತ್ತದೆ. ಒಂದು ವರ್ಷದ ನಂತರ ಆಕೆ ಇನ್ನೂ ಬೇಕು ಅಂದರೆ ಅಗ್ರಿಮೆಂಟ್ ಮುಂದುವರಿಸಬೇಕಾಗುತ್ತದೆ. ಇಲ್ಲಿ ತಂದೆಯರು 8-9 ವರ್ಷದಿಂದಲೇ ತಮ್ಮ ಹೆಣ್ಣು ಮಕ್ಕಳನ್ನು ಬಾಡಿಗೆಗೆ ಕೊಡಲು ಶುರು ಮಾಡುತ್ತಾರೆ. ಹುಡುಗಿಯರು ಋತುಮತಿ ಆಗಿರಬೇಕು ಅಂತೇನೂ ಇಲ್ಲ. ಮದುವೆಯಾದ ಗಂಡನೂ ಕೂಡ ಮೊದಲ ರಾತ್ರಿ ಅನುಭವಿಸಿ ಎರಡನೇ ರಾತ್ರಿಯಿಂದಲೇ ಹೆಂಡತಿಯನ್ನು ಹಣವಂತರಿಗೆ ಬಾಡಿಗೆಗೆ ಕೊಡಬಹುದು. ಪಡೆದುಕೊಂಡವರು ಆಕೆಯನ್ನು ಸೆಕ್ಸ್ ಸುಖಕ್ಕಾಗಿಯೇ ಬಳಸಿಕೊಳ್ಳುತ್ತಾರೆ. ಅದರ ಬಳಿಕ ಹಗಲಿನಲ್ಲಿ ಆಕೆಯನ್ನು ಮನೆಗೆಲಸ, ಹೊಲಗೆಲಸ ಹೀಗೆ ಎಲ್ಲದಕ್ಕೂ ಬಳಸಿಕೊಳ್ಳಲಾಗುತ್ತದೆ. ಬಾಡಿಗೆ ಪಡೆದವನ ಅಣ್ಣಂದರು, ತಮ್ಮಂದರು, ಸ್ವತಃ ಗಂಡ ಮತ್ತು ಆಕೆಯ ಮಾವ ಹೀಗೆ ಯಾರು ಬೇಕಾದರೂ ಕೂಡ ಆಕೆಯನ್ನು ಬಲತ್ಕರಿಸಬಹುದು. ಪೊಲೀಸರಿಗೂ ಗೊತ್ತಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾರರು ಎಂಬ ಮಾತುಗಳು ಕೂಡ ಕೇಳಿಬಂದಿವೆ. ತನ್ನ ಮೇಲೆ ಆಗುತ್ತಿರುವುದು ರೇಪ್ ಎಂಬುದು ಕೂಡ ಸ್ತ್ರೀಯರಿಗೆ ಅರಿವಿಲ್ಲ. ಬಡತನವನ್ನು ಆಶೀರ್ವಾದ ಪ್ರದೇಶವಿದು. ಇತ್ತೀಚೆಗೆ ಕೆಲ NGOಗಳು ಈ ಪ್ರದೇಶಗಳಲ್ಲಿ ಅರಿವು ಮೂಡಿಸತೊಡಗಿವೆ. ಹುಡುಗಿಯರ ಅಂದ ಚಂದ, ದೇಹದ ಗಟ್ಟಿತನ ಎಲ್ಲವನ್ನು ಹೊಂದಿಕೊಂಡು ಆಕೆಯ ಬಾಡಿಗೆ ನಿರ್ಧಾರವಾಗುತ್ತದೆ. ಮಧ್ಯ ವಯಸ್ಸು ಮೀರಿದವಳನ್ನು ಯಾರೂ ಬಯಸುವುದಿಲ್ಲ. ಕನ್ಯೆಯರು ನೋಡಲು ಸುಂದರವಾಗಿದ್ದರೆ ಲಕ್ಷಗಟ್ಟಲೆ ಹಣ ಸಿಗುತ್ತದೆ. ಸಾಮಾನ್ಯ ರೂಪಿನವರಿಗೆ ಸಾವಿರಗಳ ಲೆಕ್ಕ. ವಧುವನ್ನು ಸುಂದರ ದೈಹಿಕವಾಗಿ ಆಕರ್ಷಕ ಮತ್ತು ಕನ್ಯೆ ಎಂದು ಪರಿಗಣಿಸಿದರೆ 2 ಲಕ್ಷದವರೆಗೆ ಬಾಡಿಗೆ ತಲುಪುತ್ತದೆ. ಹುಡುಗಿಯರ ಮೌಲ್ಯ 10,000-15,000. ಅವರ ವರ್ಚಸ್ಸು, ಅವರ ವಯಸ್ಸು, ಚರ್ಮದ ಟೋನ್ ಮತ್ತು ಅವರು ತೊಡಗಿಸಿಕೊಂಡಿರುವ ಇಂದಿನ ಒಪ್ಪಂದದ ಮದುವೆಗಳಂತಹ ಅಂಶಗಳನ್ನು ಪರಿಗಣಿಸಿ ಇಲ್ಲಿ ಬಾಡಿಗೆಗೆ ತೆಗೆದುಕೊಳ್ಳಲಾಗುತ್ತದೆ. ಇಂಥದ್ದೊಂದು ವಿಚಿತ್ರ ಪದ್ಧತಿ ಕಾಲದ ಯಾವುದೋ ಒಂದು ಹಂತದಲ್ಲಿ ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ವಿಪರೀತವಾಗಿ ಕಡಿಮೆಯಾಯಿತು. ಆಗ ಇರುವ ಹೆಣ್ಣು ಮಕ್ಕಳನ್ನು ಹಂಚಿಕೊಳ್ಳುವ ರೂಢಿ ಶುರುವಾಯಿತು. ಹಣವಿದ್ದ ಪುರುಷರು ಬಡ ಹೆಣ್ಣು ಮಕ್ಕಳನ್ನು ವಧುದಕ್ಷಿಣ ಕೊಟ್ಟು ಕೊಂಡುಕೊಳ್ಳತೊಡಗಿದರು. ಬಡವರಿಗೆ ಅದು ಸಾಧ್ಯವಿಲ್ಲದಾಗ ಬಾಡಿಗೆ ಪದ್ಧತಿ ಜಾರಿ ಬಂತು. ಸ್ತ್ರೀಯರ ಆಯ್ಕೆಗೆ ಹೆಚ್ಚಿನ ಸ್ವಾತಂತ್ರ್ಯ, ಮಾನ್ಯತೆ ಬರಬೇಕಾದ ಸನ್ನಿವೇಶ ಹೋಗಿ ಈ ಕೆಟ್ಟ ರೂಢಿ ಬಂತು. ಪುರುಷ ಪ್ರಧಾನ ಸಮಾಜ ಹೀಗೆ ಸ್ತ್ರೀಯರನ್ನು ಶೋಷಣೆ ಮಾಡುತ್ತಿದೆ.